ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೊಜಾಂಬಿಕ್ ದೇಶದ ಪ್ರವಾಸದಲ್ಲಿದ್ದಾರೆ ಆ ದೇಶಕ್ಕೆ ಭೇಟಿ ನೀಡಿರುವ ಮೊಟ್ಟ ಮೊದಲ ಭಾರತೀಯ ವಿದೇಶಾಂಗ ಸಚಿವ ಅನ್ನೋ ಖ್ಯಾತಿಗೆ ಜೈಶಂಕರ್ ಪಾತ್ರರಾಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಜೈಶಂಕರ್ ಒಂದು ಟ್ವೀಟ್ ಮಾಡಿದ್ದಾರೆ ಅದರಲ್ಲಿ ಮೇಡ್ ಇನ್ ಇಂಡಿಯಾ ರೈಲಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಇದು ಸಾಕಷ್ಟು ಜನರ ಅಚ್ಚರಿಗೆ ಕೂಡ ಕಾರಣವಾಗ್ತಾ ಇದೆ ಇಲ್ಲಿ ನಮಗ ಬೇಕಾದ ರೈಲುಗಳನ್ನೇ ಬೇರೆ ಬೇರೆ ದೇಶಗಳಲ್ಲಿ ತಯಾರು ಮಾಡ್ಕೊಳ್ಳೋ ಮಾತುಗಳು ನಡೀತಾ ಇವೆ ಅಂಥದ್ರಲ್ಲಿ ಮೊಜಾಂಬಿಕ್ ಅಲ್ಲಿ ಮೇಡ್ ಇನ್ ಇಂಡಿಯಾ ರೈಲು ಹೇಗೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಭಾರತದ ರೈಲುಗಳು ಅಲ್ಲಿ ಓಡಾಡ್ತಾ ಇರೋದು ಹೇಗೆ ಇಲ್ಲಿನ ಹಳಿಗಳಿಗೂ ಅಲ್ಲಿನ ಹಳಿಗಳಿಗೂ ಇರೋ ಡಿಫ್ರೆನ್ಸ್ ಏನು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೇ ಇಷ್ಟು ದಿನ ಆಮದುದಾರ ದೇಶವಾಗಿದ್ದು ಭಾರತ ಇತ್ತೀಚೆಗೆ ರಫ್ತಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಭಾರತದಿಂದ ಸಾಕಷ್ಟು ರಕ್ಷಣಾ ಉಪಕರಣಗಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇವೆ ಇನ್ನು ಜಗತ್ತಿನ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಭಾರತದ ಐಟಿ ವಲಯ ದೊಡ್ಡ ಪಾಲನ್ನು ಪಡ್ಕೊಳ್ತಾ ಇದೆ ಔಷಧಗಳ ರಫ್ತಲ್ಲಿ ಭಾರತದ ಪಾಲು ದೊಡ್ಡದು ಭಾರತ ಆಹಾರೋತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ ಈಗ ಇದೆಲ್ಲದರ ಜೊತೆಗೆ ರೈಲುಗಳನ್ನು ಕೂಡ ಭಾರತ ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ ಹೌದು ಭಾರತದಲ್ಲಿ ನಿರ್ಮಾಣವಾಗ್ತಾ ಇರೋ ರೈಲುಗಳು ಈಗ ಆಫ್ರಿಕಾದ ದೇಶಗಳಲ್ಲಿ ಓಡಾಡ್ತಾ ಇವೆ ಈ ಹಿಂದೆ ಒಂದೇ ಭಾರತ ರೈಲಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಭಾರತದ ರೈಲುಗಳ ಕ್ವಾಲಿಟಿ ಮತ್ತು ಅವುಗಳ ಬೆಲೆ ಸಾಕಷ್ಟು ದೇಶಗಳನ್ನು ಆಕರ್ಷಿಸ್ತಾ ಇದೆ ಅನ್ನೋ ವಿಷಯನ ನಿಮಗೆ ಹೇಳಿದೆ ಈಗ ಕೇವಲ ಒಂದೇ ಭಾರತ ರೈಲುಗಳಷ್ಟೇ ಅಲ್ಲದೆ ಸಾಮಾನ್ಯ ರೈಲು ಬೋಗಿಗಳಿಗೆ ಕೂಡ ಸಾಕಷ್ಟು ದೇಶಗಳು ಭಾರತಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾ ಇವೆ ಆಫ್ರಿಕಾದ ಮೊಜಾಂಬೆಕ್ ಒಂದರಿಂದಲೇ ಆರು ರೈಲುಗಳಿಗೆ ಆರ್ಡರ್ ಸಿಕ್ಕಿದೆ ಎಲ್ಲವೂ ಸರಿಯಾಗಿ ನಡೆದಿದ್ದಿದ್ರೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹೊತ್ತಿಗೆ ಭಾರತದ ಎರಡು ರೈಲುಗಳು ಮೊಜಾಂಬಿಕ್ ಅನ್ನ ತಲುಪಬೇಕಾಗಿತ್ತು ಆದರೆ ಚೀನಾ ವೈರಾಣುವಿನ ಕಾಟದ ಹಿನ್ನೆಲೆಯಲ್ಲಿ ಬರಬೇಕಾದ ಸಾಕಷ್ಟು ಕಚ್ಚಾ ಪದಾರ್ಥಗಳು ಸರಿಯಾದ ಸಮಯಕ್ಕೆ ಬಾರದ ಕಾರಣ ರೈಲುಗಳ ನಿರ್ಮಾಣದ ಕಾರ್ಯ ಕೂಡ ವಿಳಂಬವಾಯಿತು ಹೀಗಾಗಿ ಮೊಜಾಂಬಿಕ್ ಗೆ ಭಾರತದ ರೈಲುಗಳು ಸೇರೋದು ಒಂದು ವರ್ಷ ತಡ ಕೂಡ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಹೊತ್ತಿಗೆ ಭಾರತದಲ್ಲಿ ನಿರ್ಮಾಣ ಆದ ಎರಡು ರೈಲುಗಳು ಮೊಜಾಂಬಿಕ್ ದೇಶವನ್ನು ತಲುಪಿದವು ಆನಂತರ ಅವು ಅಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಕೂಡ ಶುರು ಮಾಡಿವೆ ಈಗ ಜೈಶಂಕರ್ ಅದೇ ರೈಲುಗಳಲ್ಲಿ ಮೊಜಾಂಬೆಕ್ನ ಸಾರಿಗೆ ಸಚಿವ ಮಟೆ ಸ್ಮಗಲ ಜೊತೆ ಮಪುಟೋ ಅನ್ನೋ ಕಡೆಯಿಂದ ಮಚಾವೋ ಅನ್ನೋ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ರು ಹದಿಮೂರು ಕಿಲೋಮೀಟರ್ಗಳ ಈ ಪ್ರಯಾಣ ಜೈಶಂಕರ್ ರವರಿಗೆ ವಿಶೇಷ ಅನುಭವವನ್ನು ಕೊಟ್ಟಿರೋದಂತೂ ಸುಳ್ಳಲ್ಲ ಯಾಕೆಂದ್ರೆ ಭಾರತದಿಂದ ಹೊರಗೆ ಭಾರತದಲ್ಲಿ ನಿರ್ಮಾಣವಾಗಿರೋ ರೈಲುಗಳಲ್ಲಿ ಸಂಚರಿಸೋದು ಖುಷಿಯ ವಿಷಯನೇ ಅಲ್ವಾ ಹೀಗಾಗಿ ಜೈಶಂಕರ್ ಭಾರತೀಯ ರೈಲ್ವೆ ಹಾಗೂ ಇಲ್ಲಿನ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಹಾಗೆ ಮೊಜಾಂಬಿಕ್ ಭಾರತಕ್ಕೆ ಆರು ರೈಲುಗಳಿಗಾಗಿ ಬೇಡಿಕೆಯನ್ನು ಸಲ್ಲಿಸಿತ್ತು ಈ ಒಪ್ಪಂದ ರೈಟ್ಸ್ ಕಂಪನಿ ಹಾಗೂ ಭಾರತೀಯ ರೈಲ್ವೆ ನಡುವೆ ನಡೆಯಿತು ಇಲ್ಲಿ ರೈಟ್ಸ್ ಅಂದ್ರೆ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಲಿಮಿಟೆಡ್ ಅಂತ ಇದು ಸ್ಥಾಪನೆಯಾಗಿದ್ದು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತೀಯ ರೈಲ್ವೆ ಈ ಕಂಪನಿಯನ್ನು ದೇಶದ ಒಳಗೆ ಹಾಗೂ ಹೊರಗೆ ರೈಲುಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಸ್ಥಾಪನೆಯನ್ನು ಮಾಡಿತು ಇದರಲ್ಲಿ ರೈಲ್ವೆ ಆಪರೇಷನ್ ನಿಂದ ಹಿಡಿದು ರೈಲು ಮಾರ್ಗಗಳ ಮ್ಯಾನೇಜ್ಮೆಂಟ್ವರೆಗೆ ವಿವಿಧ ಕೆಲಸಗಳು ನಡೆಯುತ್ತವೆ ಈ ಕಂಪನಿ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಭಾರತೀಯ ರೈಲ್ವೆ ಕನ್ಸಲ್ಟೆಂಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದೆ ಸದ್ಯಕ್ಕೆ ರೈಟ್ಸ್ ಕಂಪನಿ ಅರವತ್ತೆರಡು ದೇಶಗಳ ಜೊತೆ ಒಪ್ಪಂದಗಳನ್ನು ಹೊಂದಿದೆ ಐವತ್ತೈದು ದೇಶಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ ಈ ರೈಟ್ಸ್ ಕಂಪನಿ ಅಲ್ಜೀರಿಯಾದ ರೈಲ್ವೆ ಇಲಾಖೆಗೆ ಕನ್ಸಲ್ಟೆಂಟ್ ಆಗಿದ್ರೆ ಆಂಗೋಲಾದಲ್ಲಿ ಲೌಂಡಾ ಹಾಗೂ ಮಲಾಂಜೆ ನಡುವಿನ ನಾಲ್ಕು ನೂರ ಕಿಲೋಮೀಟರ್ ಗಳಷ್ಟು ರೈಲು ಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಸಾಧ್ಯತೆಗಳನ್ನು ಚೆಕ್ ಮಾಡಿ ಇದೆ ಹಾಗೇನೇ ಬಾಂಗ್ಲಾದೇಶ ಬೆಲಿಸ್ ಬೋತ್ಸವಾನಾ ಕಾಂಬೋಡಿಯಾ ಕೊಲಂಬಿಯಾ ಘನ ಇರಾನ್ ಇರಾಕ್ ಜೊಮೈಕಾ ಕಿನ್ಯಾ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಈ ರೈಟ್ಸ್ ಕಂಪನಿ ಕೆಲಸ ಮಾಡ್ತಾ ಇದೆ ಇನ್ನು ದೇಶದ ಒಳಗಿನ ರೈಲು ಯೋಜನೆಗಳನ್ನು ಕೂಡ ನಿರ್ವಹಿಸ್ತಾ ಇರೋದು ಇದೇ ಕಂಪನಿ ಬೆಂಗಳೂರು ಮೆಟ್ರೋ ರೈಲ್ ನಿಗಮಕ್ಕೆ ಲೀಡಿಂಗ್ ಪಾರ್ಟ್ನರ್ ಹಾಗೂ ಕನ್ಸಲ್ಟೆಂಟ್ ಆಗಿರೋ ರೈಟ್ಸ್ ಪಾಟ್ನಾ ಹಾಗೂ ಗೋರಖ್ಪುರ್ ಮೆಟ್ರೋ ಯೋಜನೆಗಳಿಗೆ ಡಿ ಪಿ ಆರ್ ಅನ್ನ ಸಿದ್ಧ ಮಾಡಿಕೊಟ್ಟಿದೆ ಹಾಗೆಯೇ ಮುಂಬೈ ನಾಗ್ಪುರ್ ಹಾಗೂ ಅಹ್ಮದಾಬಾದ್ ಮೆಟ್ರೋ ಯೋಜನೆಗಳಲ್ಲಿ ಕೂಡ ಈ ಕಂಪನಿಯ ಪಾಲಿದೆ ಹೀಗೆ ದೇಶ ಹಾಗೂ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ಈ ರೈಟ್ಸ್ ಕಂಪನಿ ಮೊಜಾಂಬಿಕ್ಗೆ ಕೇಪ್ ಗೇಜ್ ರೈಲುಗಳನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದೆ ಅರೆ ಮೀಟರ್ ಗೇಜ್ ಕೇಳಿದೀವಿ ಬ್ರಾಡ್ ಗೇಜ್ ಬಗ್ಗೆ ಗೊತ್ತಿದೆ ಇದು ಯಾವುದಪ್ಪ ಕೇಪ್ ಗೇಜ್ ಅಂತ ಕೋತಾ ಇದ್ದೀರಾ ಗೆಳೆಯರೆ ಈ ಬ್ರಿಟಿಷರು ಅವರು ಕಾಲಿಟ್ಟ ಕಡೆಗಳಲ್ಲೆಲ್ಲ ಮಾಡಿಟ್ಟು ಹೋಗಿರೋದು ಒಂದೊಂದು ಕೆಲಸ ಅಲ್ಲ ಅವರು ಭಾರತದಲ್ಲಿ ಮೀಟರ್ ಗೇಜ್ ಹಾಗೂ ನ್ಯಾರೋ ಗೇಜ್ ರೈಲ್ವೇನ ಇಂಟ್ರೊಡ್ಯೂಸ್ ಮಾಡಿದರು ಅದೇ ಥರ ಆಫ್ರಿಕಾದಲ್ಲಿ ಮೂರು ಪಾಯಿಂಟ್ ಆರು ಅಡಿಗಳಷ್ಟು ಅಗಲದ ಹಳಿಗಳನ್ನು ಹಾಕೋದ್ರ ಮೂಲಕ ಅಲ್ಲಿ ರೈಲು ಓಡಾಟವನ್ನು ಪ್ರಾರಂಭ ಮಾಡಿದರು ಈ ರೈಲು ಹಳಿಗಳನ್ನು ತ್ರೀ ಪಾಯಿಂಟ್ ಸಿಕ್ಸ್ ಫೀಟ್ ಗೇಜ್ ಅಂತಲೇ ಕರೆಯಲಾಗ್ತಾ ಇತ್ತು ಆದರೆ ಮೊದಲಿಗೆ ಇದು ಕೇಪ್ ಟೌನ್ ನಲ್ಲಿ ಪ್ರಾರಂಭ ಆದ ಕಾರಣ ಇದನ್ನು ಕೇಪ್ ಗೇಜ್ ಅಂತ ಕರೆದ್ರು ಇದು ಈಗ ಇಡೀ ಆಫ್ರಿಕಾದಲ್ಲಿ ಬಳಕೆಯಲ್ಲಿದ್ದು ಅಲ್ಲಿ ಓಡಾಡುವ ರೈಲುಗಳನ್ನು ಕೇಪ್ ಗೇಜ್ ಅಳತೆಯಲ್ಲೇ ನಿರ್ಮಿಸಬೇಕಾಗಿದೆ ಇನ್ನು ಭಾರತದಲ್ಲಿ ಬಳಕೆಯಾಗಿರೋ ಬ್ರಾಡ್ ಗೇಜ್ ಏನಿದೆ ಅದು ಒಂದು ಸಾವಿರದ ಆರುನೂರ ಎಪ್ಪತ್ತಾರು ಎಂ ಎಂ ಅಂದ್ರೆ ಐದು ಪಾಯಿಂಟ್ ಆರು ಅಡಿಗಳಷ್ಟು ದೊಡ್ಡದಾಗಿರುತ್ತೆ ಸೊ ಭಾರತದ ರೈಲುಗಳನ್ನು ನೇರವಾಗಿ ಮೊಜಾಂಬೆಕ್ ತಗೊಂಡು ಹೋಗಿ ಅಲ್ಲಿನ ಹಳಿಗಳ ಮೇಲೆ ಓಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಗೆ ಆ ಹಳಿಗಳ ಸೈಜ್ಗೆ ತಕ್ಕ ಹಾಗೆ ಕೇಪ್ ಗೇಜ್ ಅಳತೆಯಲ್ಲೇ ರೈಲುಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ ಇಂಥ ರೈಲುಗಳನ್ನ ಭಾರತದಲ್ಲಿ ನಿರ್ಮಾಣ ಮಾಡಿ ಅಲ್ಲಿಗೆ ಕಳುಹಿಸಿಕೊಡಲಾಗಿದೆ ಇನ್ನು ಭಾರತೀಯ ರೈಲ್ವೆ ಈ ಬೋಗಿಗಳನ್ನು ವಾರಣಾಸಿಯಲ್ಲಿನ ಬನಾರಸ್ ಲೋಕೋಮೋಟಿವ್ ವರ್ಕ್ಸ್ ಅಲ್ಲಿ ನಿರ್ಮಾಣ ಮಾಡಿದೆ ಈ ಬಿ ಡಬ್ಲ್ಯೂ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಯಿತು ಹಾಗೇನೆ ಸಾವಿರದ ಒಂಬೈನೂರ ಜನವರಿ ಮೂರನೇ ತಾರೀಕು ಇಲ್ಲಿಂದ ಮೊದಲ ಲೋಕೋಮೋಟಿವ್ ಪ್ರೊಡಕ್ಷನ್ ಕಂಪ್ಲೀಟ್ ಆಯಿತು ಇಲ್ಲಿ ಡೀಸೆಲ್ ಹಾಗೂ ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ನಿರ್ಮಾಣ ಮಾಡಲಾಯಿತು ಈ ಕಂಪನಿಗೆ ಅರವತ್ತು ವರ್ಷಗಳ ಸುದೀರ್ಘ ಎಕ್ಸ್ಪೀರಿಯನ್ಸ್ ಇದ್ದು ಸದ್ಯಕ್ಕೆ ಇದು ಭಾರತೀಯ ರೈಲ್ವೆಗಾಗಿ ಡಬ್ಲ್ಯೂ ಎ ಪಿ ಸೆವೆನ್ ಹಾಗೂ ಡಬ್ಲ್ಯೂ ಎ ಜಿ ನೈನ್ ಇಂಜಿನ್ ನಿರ್ಮಾಣ ಮಾಡ್ತಾ ಇದೆ ಇಲ್ಲಿಂದ ಭಾರತಕ್ಕಷ್ಟೇ ಅಲ್ಲ ಶ್ರೀಲಂಕಾ ನೇಪಾಳ ಸೆನೆಗಲ್ ಬಾಂಗ್ಲಾದೇಶ ಮಾಲಿ ತಾಂಜೇನಿಯಾ ಆಂಗೋಲಾ ವಿಯೆಟ್ನಾಮ್ ಹಾಗೂ ಮೊಸಾಂಬೆಕ್ಗಳು ಕೂಡ ರೈಲುಗಳನ್ನ ಖರೀದಿ ಮಾಡ್ತಾ ಇವೆ ಇನ್ನು ಇಲ್ಲಿಗ ಮೊಜಾಂಬೆಕ್ ಕಳುಹಿಸಿಕೊಟ್ಟಿರುವ ರೈಲ್ ಇದೆಯಲ್ಲ ಅದು ಡೀಸೆಲ್ ಎಂಜಿನ್ ರೈಲ್ ಆಗಿದೆ ಈ ಇಂಜಿನ್ ಮೂರು ಸಾವಿರ ಹಾರ್ಸ್ ಪವರ್ ಅನ್ನ ಉತ್ಪಾದನೆ ಮಾಡುತ್ತೆ ಎರಡ್ ಸಾವಿರದ ಇನ್ನೂರ ಐವತ್ತೈದು ಟನ್ ಗಳಷ್ಟು ತೂಕವನ್ನ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಎಳೆಯಬಲ್ಲ ತಾಕತ್ತನ್ನ ಈ ಇಂಜಿನ್ ಹೊಂದಿದೆ ಮೊಸಾಂಬೆಕ್ನಿಂದ ಒಟ್ಟು ಆರು ರೈಲುಗಳಿಗೆ ಬೇಡಿಕೆ ಬಂದಿತ್ತು ಅದಕ್ಕಾಗಿ ತೊಂಬತ್ತು ಬೋಗಿಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಬೋಗಿಗಳಿಗೆ ಹಾಗೂ ಇಂಜಿನ್ ಗೆ ಬೇಕಾದ ಕಾಂಪೋನೆಂಟ್ ಗಳನ್ನ ರಾಯ್ಬರೈಲಿಯಲ್ಲಿನ ಮಾಡರ್ನ್ ಕೋಚ್ ಫ್ಯಾಕ್ಟರಿಯಿಂದ ತರಿಸಿಕೊಳ್ಳಲಾಗ್ತಾ ಇದೆ ಇನ್ನು ಈ ಇಂಜಿನ್ ನಲ್ಲಿ ಕೂಡ ಒಂದಷ್ಟು ಅತ್ಯಾಧುನಿಕ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಸಿ ಅತ್ಯುತ್ತಮವಾದ ಲೋಕೋ ಪೈಲಟ್ ಸೀಟುಗಳು ರೈಲು ಪ್ರಯಾಣದ ವೇಳೆ ಲೋಕೋ ಪೈಲೆಟ್ ಗಳಿಗೆ ಸಹಾಯವಾಗುವ ಹಾಗೆ ಹಾಟ್ ಪ್ಲೇಟ್ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಬರುತ್ತಲ್ಲ ಆ ಥರದ ವ್ಯವಸ್ಥೆ ಹಾಗೆ ಬಯೋಡಿಗ್ರೇಡಬಲ್ ಟಾಯ್ಲೆಟ್ ಗಳನ್ನು ಕೊಡಲಾಗಿದೆ ಈ ಮೂಲಕ ಕಡಿಮೆ ಖರ್ಚಲ್ಲಿ ಅತ್ಯುತ್ತಮ ಸೌಲಭ್ಯಗಳನ್ನ ಹಾಗೂ ಕ್ವಾಲಿಟಿಯನ್ನ ಭಾರತೀಯ ರೈಲ್ವೆ ಇಲಾಖೆ ಅಲ್ಲಿ ಮೈಂಟೈನ್ ಮಾಡಿದೆ ಹೀಗಾಗಿನೇ ಮೊಜಾಂಬಿಕ್ ಸೇರಿದ ಹಾಗೆ ಇನ್ನಷ್ಟು ರಾಷ್ಟ್ರಗಳು ಭಾರತದ ರೈಲುಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಸಲ್ಲಿಸ್ತಾ ಇವೆ ಇತ್ತೀಚೆಗೆ ಭಾರತಕ್ಕೆ ಬಂದಿದ್ದ ಆಫ್ರಿಕಾ ದೇಶಗಳ ನಿಯೋಗದಿಂದ ಕೂಡ ಭಾರತೀಯ ರೈಲುಗಳಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ ಹೀಗೆ ಭಾರತದಲ್ಲಿ ನಿರ್ಮಿತವಾದ ರೈಲುಗಳು ಇನ್ನು ಮುಂದೆ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಓಡಾಡೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಬಹುದು ಭಾರತ ಕೇವಲ ರಕ್ಷಣಾ ವಲಯದಲ್ಲಷ್ಟೇ ಅಲ್ಲದೆ ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಇನ್ನು ಈ ಹಿಂದೆ ನಮ್ಮ ಒಂದೇ ಭಾರತ ರೈಲುಗಳಿಗೆ ಬೇಕಾದ ಗಾಲಿಗಳನ್ನ ನಾವು ಯುಕ್ರೇನ್ ನಿಂದ ತರಿಸ್ಕೋಬೇಕಾಗಿತ್ತು ಆದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಆರಂಭವಾದ ಕಾರಣ ಈಗ ಬ್ಲೆಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನು ಹಾಗೆ ಯುಕ್ರೇನ್ ನಿಂದ ಬರಬೇಕಾಗಿತ್ತು ಆ ಗಾಲಿಗಳನ್ನ ಭಾರತದಲ್ಲೇ ತಯಾರು ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಭಾರತಕ್ಕೆ ಒಂಥರ ವರದಾನ ಅಂದ್ರೆ ಸುಳ್ಳೇನಲ್ಲ ಇನ್ನು ಭಾರತ ಆಫ್ರಿಕಾದ ಕಡೆ ಈಗಾಗಲೇ ಮುಖ ಮಾಡಿದೆ ಅಲ್ಲಿನ ಸಾಕಷ್ಟು ದೇಶಗಳು ಭಾರತಕ್ಕೆ ಮುಕ್ತ ಆಹ್ವಾನವನ್ನು ಕೊಡ್ತಾ ಇವೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇವೆ ಆಫ್ರಿಕಾದಲ್ಲಿ ಭಾರತ ಗಣಿಗಾರಿಕೆ ವಿದ್ಯುತ್ ಸಾರಿಗೆ ಹಾಗೂ ಬಂದರ್ಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಿದ್ಧವಾಗ್ತಾ ಇದೆ ಇದು ಭಾರತದ ಸೌತ್ ವರ್ಲ್ಡ್ ಪಾಲಿಸಿಗೆ ತುಂಬಾನೇ ನೆರವಾಗ್ತಾ ಇದೆ ಇದರ ಜೊತೆಗೆ ಭಾರತದ ರಕ್ಷಣಾ ಉಪಕರಣಗಳಿಗೆ ಕೂಡ ಆಫ್ರಿಕಾ ದೇಶಗಳಿಂದ ಬೇಡಿಕೆ ಬರ್ತಾ ಇದ್ದು ಈ ಅವಕಾಶವನ್ನು ಭಾರತ ಸದುಪಯೋಗ ಪಡಿಸಿಕೋಬೇಕಾಗಿದೆ ಇನ್ನು ಆಫ್ರಿಕಾ ದೇಶಗಳಲ್ಲಿ ಭಾರತದಿಂದ ವಲಸೆ ಹೋಗಿರುವ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಭಾರತದ ಕಂಪನಿಗಳು ಆ ದೇಶಗಳಿಗೆ ಬರುವುದನ್ನ ಸ್ವಾಗತಿಸುತ್ತಾರೆ ಸದ್ಯಕ್ಕೆ ಮೊಜಾಂಬಿಕ್ನಲ್ಲೇ ಇರುವ ಎಸ್ ಜೈಶಂಕರ್ ಅಲ್ಲಿನ ಮಹದೇವ ಮಂದಿರದಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಭಾರತದ ಕಂಪನಿಗಳು ಆಫ್ರಿಕಾಗೆ ಕಾಲಿಡೋದನ್ನ ಅಲ್ಲಿನ ಭಾರತೀಯ ಡ್ಯಾಸ್ಪರಾ ಕೂಡ ಮುಕ್ತ ಹೃದಯದಿಂದ ಸ್ವಾಗತಿಸ್ತಾ ಇದೆ ಇನ್ನು ಮುಂದೆ ಭಾರತದ ಹೂಡಿಕೆಗಳು ಆಫ್ರಿಕಾದಲ್ಲಿ ಮತ್ತಷ್ಟು ಹೆಚ್ಚಾದರೆ ಅನುಮಾನ ಪಡಬೇಕಾಗಿಲ್ಲ ಇದು ಗೆಳೆಯರೆ ಮೇಡ್ ಇನ್ ಇಂಡಿಯಾ ರೈಲುಗಳು ಆಫ್ರಿಕಾದ ಮೊಜಾಂಬಿಕ್ನಲ್ಲಿ ಓಡಾಡ್ತಾ ಇರೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ